ಕಾರ್ಜೋಳ್, ಮಾನ್ಯ ಉಪನಾಯಕರು, ಸನ್ಮಾನ್ಯ ಸಭಾಧ್ಯಕ್ಷರ, ಇಂದು ತಮ್ಮನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿರ್ತಕ್ಕಂಥ ಈ ಮನೆ ಎಲ್ಲ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ತಮ್ಮನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 1994 to 1999 ತಮ್ಮ ಜೊತೆಯಲ್ಲೇ ಇದ್ದೆ. ನಾನು ಮತ್ತು ತಾವು ಆಡಳಿತ ಪಕ್ಷದಲ್ಲಿ ಅಂದು ತಾವು ಸಭಾಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಕೂಡ ನಾವು ಸ್ಮರಿಸ್ತಾ ಇದ್ದೀವಿ. ನಾನು ಅನೇಕ ಬಾರಿ ಮೊದಲನೇ ಸಾರಿ ಈ ಮನೆಯ ಸದಸ್ಯನಾಗಿದ್ದೆ. ಆ ಕಡೆ ಕೂತಾಗ ಎದ್ದು ನಿಂತಾಗ ತಾವು ಹೇಳ್ತಿದ್ದೀರಿ, ನೀವೇನು ಮಾಡ್ತೀರಪ್ಪ ಸರ್ಕಾರ ನಡೆಸಿರಿ, ನೀನೇನು ಮಾತಾಡೋದು ಅಂತ ನನಗೆ ಕೂಡಿಸ್ತಿದ್ರು. ತಾವು ಮಾತಾಡಲಿಕ್ಕೆ ಅಲೋ ಮಾಡ್ತಿರ್ಲಿಲ್ಲ, ಈ ಕಡೆ ನೋಡ್ತಿದ್ದೀರಿ. ಬಹುಶಃ ಇವತ್ತು ಅದನ್ನು ತಾವು ಮುಂದುವರಿಸ್ತಿರಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡ್ತೀರಿ. ಡಾಕ್ಟರ್ ಕರ್ಕಿ ಅವರು ಅದು ಇಲ್ಲ, ಇವತ್ತು ಅವ್ರನ್ನೆಲ್ಲ ಭಾಳ ಪ್ರೀತಿಯಿಂದ ಎಬ್ಬಿಸ್ತಿದ್ರು. ಯಾಕಂದ್ರೆ ನಾವು ಆಡಳಿತ ಪಕ್ಷದಲ್ಲಿದ್ದೀವಿ, ವಿರೋಧ ಪಕ್ಷದಲ್ಲಿದ್ದವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರು. ತಾವು ಹೇಳಿದಂಥ ಮಾತುಗಳು ಇವತ್ತು ಕೂಡ ನೆನಪದ ನನಗೆ. ಸರ್ಕಾರಕ್ಕೆ ತಾವು ಹೇಳ್ತಿದ್ರಿ ಇಲ್ಲಿ ಬೆಂಕಿ ಚೆಂಡಿನಂಥ ಹುಡುಗರದಾವ್ ಅಂತೇಳಿ, ಅವ್ರ ಮಾತುಗಳನ್ನ ನೀವು ಕೇಳ್ರಿ ಅಂತೇಳಿ. ಇವತ್ತು ಕೂಡ ಇದ್ದಾರೋ, ಕೆಲವರು ಇಲ್ಲ ಕೆಲವರು ಇದ್ದಾರ. ಸಭಾಧ್ಯಕ್ಷರು ತಮ್ಮನ್ನು ಕೊಂಡಾಡೋದಂದ್ರೆ ಬಹುಶಃ ಶಬ್ದಗಳೇ ಸಾಲದಲ್ಲ. ತಮ್ಮಲ್ಲಿರ್ತಕ್ಕಂಥ ಪಾಂಡಿತ್ಯ, ಅಪಾರವಾದಂಥ ಅನುಭವ, ತಮಗಿರ್ತಕ್ಕಂಥ ಜ್ಞಾನ ಒಂದು ದೊಡ್ಡ ಭಾಂಡಾರವೇ ಆಗಿದೆ. ಅದರ ಮೂಲಕ ತಾವು ಈ ಸದನವನ್ನು ಅತ್ಯುತ್ತಮವಾಗಿ ತಗೊಂಡು ಹೋಗ್ತೀರಿ ಅಂತಕ್ಕಂಥ ವಿಶ್ವಾಸ ನನಗದ. ಮತ್ತು ನಾನು ಪ್ರತಿಪಕ್ಷದ ಸ್ಥಾನದಲ್ಲಿ ಕೂತು ತಮಗೊಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಪಕ್ಷದ ಕಡೆಯಿಂದ ಸಂಪೂರ್ಣ ಸಹಕಾರ ಮತ್ತು ತಾವು ಮಾಡತಕ್ಕಂಥ ತಾವು ನಡೆಸ್ತಕ್ಕಂಥ ಕಾರ್ಯಕಲಾಪಗಳಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕ ತಮ್ಮ ಕೃತಜ್ಞತೆ ಸಲ್ಲಿಸಿ ನಾನು ಮಾತನಾಡ್ತೀನಿ.